ಸ್ಪರ್ಧಾರ್ಥಿಗಳೇ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮುಂಬರುವ ಪೊಲೀಸ್ ಎ ಪಿ ಡಿ ಒ ಸಿ ಗ್ರೂಪ್ ಡಿ ಎ ಆರ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಉಪಯುಕ್ತವಾಗುವಂತಹ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ನಮ್ಮ ಪಿಎಂ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿ ನೀವು ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಗೌತಮ್ ಬುದ್ಧನು ಎಲ್ಲಿ ನಿರ್ವಾಣ ಹೊಂದಿದನು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನಗರ್ ಆಪ್ಷನ್ ಡಿ ಸರಿಯಾದ ಉತ್ತರ ಖುಷಿನಗರ್ ಸ್ನೇಹಿತರೆ ಗೌತಮ್ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ್ ನೆಕ್ಸ್ಟ್ ಚೌತ್ ಎಂಬ ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮರಾಠರು ಆಪ್ಷನ್ ಬಿ ಸರಿಯಾದ ಉತ್ತರ ಮರಾಠರು ಸ್ನೇಹಿತರೆ ಮರಾಠರ ಸ್ಥಾಪಕ ಸ್ಥಾಪಕರು ಶಿವಾಜಿ ಶಿವಾಜಿ ಇವರು ಕ್ರಿಸ್ತ ಶಕ ಹದಿನಾರನೂರ ಇಪ್ಪತ್ತೇಳರಲ್ಲಿ ಪುಣೆಯ ದುರ್ಗ ದುರ್ಗದಲ್ಲಿ ಸಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ ಅವರ ಪುತ್ರನಾಗಿ ಜನಿಸಿದರು ನೆಕ್ಸ್ ಈ ಕೆಳಕಂಡ ರಾಜ್ಯಗಳಲ್ಲಿ ಯಾವುದಾದರೂ ಲಿಂಗ ಅಂದ್ರೆ ಈ ಕೆಳಕಂಡ ರಾಜ್ಯಗಳಲ್ಲಿ ಲಿಂಗಾನುಪಾತ ಅತ್ಯಂತ ಕಡಿಮೆ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಸಿ ಸರಿಯಾದ ಉತ್ತರ ಹರಿಯಾಣ ಸ್ನೇಹಿತರೆ ಹರಿಯಾಣದಲ್ಲಿ ಕಡಿಮೆ ಲಿಂಗಾನುಪಾತ ಕಂಡು ಬಂದರೆ ಅತಿ ಹೆಚ್ಚು ಲಿಂಗಾನುಪಾತ ಕಂಡುಬರುವ ರಾಜ್ಯ ಅಂದ್ರೆ ಕೇರಳ ನೆಕ್ಸ್ಟ್ ಬಿಜಾಪುರದ ಗೋಲ್ ಗುಮ್ಮಟ್ ಇವರ ಘೋರಿಯ ಮೇಲೆ ಕಟ್ಟಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೊಹಮ್ಮದ್ ಆದಿಲ್ ಶಾಯಿ ಅಥವಾ ಮೊಹಮ್ಮದ್ ಆದಿಲ್ ಶಾ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರು ಹೊರತಂದ ವಾರ್ತಾ ಪತ್ರಿಕೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಂಡಿಯನ್ ಒಪಿನಿಯನ್ ಆಪ್ಷನ್ ಎ ಸರಿಯಾದ ಉತ್ತರ ಇಂಡಿಯನ್ ಒಪಿನಿಯನ್ ಸ್ನೇಹಿತರೆ ಭಾರತ ದೇಶದ ಮೊಟ್ಟ ಮೊದಲ ಪತ್ರಿಕೆ ಯಾವುದಂದ್ರೆ ದಿ ಬೆಂಗಾಲ್ ಗೆಜೆಟ್ ಆಗಿದ್ರೆ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಸ್ನೇಹಿತರೆ ಮಂಗಳೂರು ಸಮಾಚಾರ ಸೊ ಇಂಡಿಯನ್ ಓಪಿನಿಯನ್ ಇದು ಗಾಂಧೀಜಿಯವರ ಪತ್ರಿಕೆ ಆಗಿದೆ ನೆಕ್ಸ್ಟ್ ಚೀನಾ ದೇಶವು ವಿಶ್ವ ವಾಣಿಜ್ಯ ಸಂಘಟನೆಯನ್ನು ಸೇರಿಕೊಂಡ ವರ್ಷ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಎರಡು ಸಾವಿರ ಒಂದು ಆಪ್ಷನ್ ಸಿ ಸರಿಯಾದ ಉತ್ತರ ಎರಡು ಸಾವಿರ ಒಂದು ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಂಸ್ಕಾರ ಆಪ್ಷನ್ ಸಿ ಸರಿಯಾದ ಉತ್ತರ ಸಂಸ್ಕಾರ ಸ್ನೇಹಿತರೆ ಪರ್ವ ಕವಲು ತಂತು ನೆಲೆ ದಾಟು ಮಂತ್ರ ಇವೆಲ್ಲ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಆಗಿದ್ರೆ ಸಂಸ್ಕಾರ ಇದು ಯು ಆರ್ ಅನಂತಮೂರ್ತಿ ಅವರ ಕಾದಂಬರಿ ಆಗಿದೆ ನೆಕ್ಸ್ಟ್ ಕೇಳಕಂಡ ಯಾವ ನದಿಯಲ್ಲಿ ಭಾರತ ಮೊದಲು ತಳದಲ್ಲಿ ಭಾರತ ಮೊದಲು ತಳದಲ್ಲಿ ಸ್ಥಳದಲ್ಲಿ ಸ್ನೇಹಿತರೆ ಮೆಟ್ರೋ ಸುರಂಗವನ್ನು ಪ್ರಾರಂಭಿಸಲಾಗಿದೆ ನೋಡಿ ಕೇಳಕಂಡ ಯಾವ ನದಿಯಲ್ಲಿ ಭಾರತದ ಮೊದಲ ತಳದಲ್ಲಿ ಅಥವಾ ಸ್ಥಳದಲ್ಲಿ ಮೆಟ್ರೋ ಸುರಂಗವನ್ನು ಪ್ರಾರಂಭಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹೂಗ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಹುಗ್ಲಿ ಸ್ನೇಹಿತರೆ ಹುಗ್ಲಿ ಹುಗ್ಲಿ ನದಿಯ ದಂಡೆ ಮೇಲೆ ಕಂಡುಬರುವ ನಗರ ಕಲ್ಕತ್ತಾ ಈ ಕಲ್ಕತ್ತಾ ನಗರಕ್ಕೆ ಜಾಬ್ ಅವರು ಮೂರು ಹಳ್ಳಿಗಳನ್ನು ಕೂಡಿ ಇದಕ್ಕೆ ನಗರ ನಿರ್ಮಿಸಿದರು ಆ ಮೂರು ಹಳ್ಳಿಗಳು ಯಾವ ಅಂದ್ರೆ ಸುತನತ್ತಿ ಕ್ಯಾಲಿಕಟ್ ಮತ್ತು ಗೋವಂತಿಪುರ್ ನೆಕ್ಸ್ಟ್ ಯಾವ ರಾಜ್ಯದಲ್ಲಿ ಜಲ್ಲಿಕಟ್ಟು ಪ್ರಸಿದ್ಧವನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ತಮಿಳುನಾಡು ಆಪ್ಷನ್ ಡಿ ಸರಿಯಾದ ಉತ್ತರ ತಮಿಳುನಾಡು ನೆಕ್ಸ್ಟ್ ಕೇಳಕ್ಕಂಡ ಯಾವುದು ಪ್ರಮುಖ ಹಸಿರು ಮನೆ ಅನಿಲ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೈಟ್ರೋಜನ್ ಆಪ್ಷನ್ ಬಿ ಸರಿಯಾದ ಉತ್ತರ ನೈಟ್ರೋಜನ್ ಸ್ನೇಹಿತರೆ ನೈಟ್ರೋಜನ್ ಅಥವಾ ಸಾರಜನಕ ಇದಕ್ಕೆ ಕಂಡು ಹಿಡಿದವರು ಯಾರಂದರೆ ರುದರ್ ಕೇಳಕಂಡವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಕೇಂದ್ರೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಸರಿಯಾದ ಉತ್ತರ ನೆಹರು ನೆಕ್ಸ್ಟ್ ಮಣ್ಣಿನ ಆಮ್ಲತೆಯನ್ನು ಕೆಳಕಂಡ ಯಾವುದಾದರೂ ಸಾಂದ್ರತೆಯ ಆಧಾರದ ಮೇಲೆ ಅಳೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜಲಜನಕ ಆಪ್ಷನ್ ಬಿ ಸರಿಯಾದ ಉತ್ತರ ಜಲಜನಕ ಸ್ನೇಹಿತರೆ ಅತ್ಯಂತ ಹಗುರವಾದ ಮೂಲ ವಸ್ತು ಜಲಜನಕ ನೆಕ್ಸ್ಟ್ ಯಾರನ್ನು ಕನ್ನಡ ಕಾದಂಬರಿಯ ಪಿತಾಮ ಎಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವೆಂಕಟೇಶ್ ತಿರುಕು ಕುಲಕರ್ಣಿ ಆಪ್ಷನ್ ಬಿ ಸರಿಯಾದ ಉತ್ತರ ವೆಂಕಟೇಶ್ ತಿರುಕು ಕುಲಕರ್ಣಿ ನೆಕ್ಸ್ಟ್ ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಯ ಅತ್ಯುತ್ತಮ ಸೂಚ್ಯಂಕ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಲ್ಲಿಯ ತಲಾ ಆದಾಯ ಆಪ್ಷನ್ ಡಿ ಸರಿಯಾದ ಉತ್ತರ ಅಲ್ಲಿಯ ತಲಾ ಆದಾಯ ನೆಕ್ಸ್ಟ್ ದ್ರವ್ಯ ಶಕ್ತಿಯ ಸಮಾನತೆಯನ್ನು ಕಂಡು ಹಿಡಿದವರು ಯಾರು ಸ್ನೇಹಿತರೆ ದ್ರವ್ಯ ಶಕ್ತಿಯ ಸಮಾನತೆಯನ್ನು ಕಂಡು ಹಿಡಿದವರು ಯಾರು ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ನೋಡಿ ಸ್ನೇಹಿತರೆ ದ್ರವ್ಯ ಶಕ್ತಿಯ ಸಮಾನತೆಯನ್ನು ಕಂಡು ಹಿಡಿದವರು ಯಾರು ಅಂತೇಳಿ ಪ್ರಶ್ನೆಯಾಗಿದ್ದ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಯಾರಾದ್ರೂ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡದಲ್ಲಿ